ಅದಕ್ಕೋಸ್ಕರ ಅಯೋಧ್ಯೆಯಲ್ಲಿ ಅನೇಕ ಜನರು ಬೇರೆ ಬೇರೆ ರಾಜ್ಯಗಳಿಂದ ಬಂದಿದ್ದಾರೆ, ಅದರಲ್ಲಿ ನಮ್ಮ ಕರ್ನಾಟಕದಿಂದ ಬಂದಿದ್ದಾರೆ. ಇಲ್ಲೊಬ್ಬರು ನಂಗೆ ಸಿಕ್ಕಿದ್ದಾರೆ, ಅವ್ರ ಬಗ್ಗೆ ನೇರವಾಗಿ ಮಾತಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು? ನನ್ನ ಹೆಸರು ವರ್ತೂರು ಮಂಜುನಾಥ್ ಶರ್ಮ ಅಂತ. ಎಲ್ಲಿಂದ ಬಂದಿದ್ದೀರಿ? ಬೆಂಗಳೂರು ನಿವಾಸಿ ಸರ್. ಹೇಳಿ ಸರ್, ಇವತ್ತು ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಬಹಳ ಚೆನ್ನಾಗಿದೆ. ಸಮಸ್ತ ಸನಾತನ ಹಿಂದೂ ಧರ್ಮವಾಸಿಗಳು ಹೆಮ್ಮೆಯಿಂದ ಗರ್ವದಿಂದ ನೆನಪಿಟ್ಕೊಳ್ಬೇಕಂತ ದಿನ ನೋಡಿ. ನಾವು ಈ ಜನ್ಮದಲ್ಲಿ ಏನೇನು ಪುಣ್ಯ ಮಾಡಿದ್ದೀವಿ ಗೊತ್ತಿಲ್ಲ. ನಮ್ಮ ಜನ್ಮದಲ್ಲಿ ಶ್ರೀರಾಮಚಂದ್ರ ಮೂರ್ತಿನ ತನ್ನ ತವರಲ್ಲಿ ಅಂದರೆ ಹುಟ್ಟಿದ ಊರಲ್ಲಿ ನೋಡುವಂಥ ಅವಕಾಶನ ಕೊಟ್ಟಿದ್ದಾರೆ. ನಮ್ಮ ಹಿಂದಿನ ಪೂರ್ವಜರು ಯಾರೂ ನೋಡೋಕ್ಕಾಗಲಿಲ್ಲ ಬಹುಶಃ ಬಹುತೇಕರು. ನಮ್ಮ ಹಿಂದಿನ ಪೀಳಿಗೆಯವರು ಮತ್ತು ಮುಂದಿನ ಪೀಳಿಗೆಯವರು ಈ ದಿನನ ನೆನಪಿಟ್ಕೋಬೇಕು. ಈ ವೈಭವಿತವಾಗಿ ಅಯೋಧ್ಯೆ ಇವತ್ತು ಯಾವ ರೀತಿ ಕಂಗೊಳಿಸ್ತಾ ಇದೆ ಅಂದರೆ ನಮ್ಮ ಮನು ಏನಾದರೂ ಮಾಡಿದ್ರೇನೋ. ಆ ಹಿಂದೆ ಅಯೋಧ್ಯೆನ ಮನುಕ್ಕು ಇವ್ರು ಕಟ್ಟಿದ್ರು, ವಿಶ್ವಕರ್ಮನ ನೆರವು ಪಡೆದಿದ್ರು ಅಂತ ಇತಿಹಾಸದಲ್ಲಿದೆ. ಅದೇ ಥರ ಇದೇನೋ ಅನ್ನೋಷ್ಟು ಕಂಗೊಳಿಸ್ತಾ ಇದೆ ಸರ್. ಅಂದರೆ ತುಂಬ ಖುಷಿ ಪಡ್ತಾ ಇದ್ದೀರಿ, ಭಾಳ ವಿಷಯಗಳು ತಿಳ್ಕೊಂಡಿದ್ದೀರಿ, ನಮಗೂ ಸಂತೋಷ ಆಯಿತು. ಇನ್ನೊಂದೇನೋ ವಿಷಯ ಹೇಳಬೇಕು ಅಂಥೇಳಿ ನೀವು ಇಲ್ಲಿಗೆ ಯಾಕೆ ಬಂದೆ ಸರ್? ನಾನು ಇಲ್ಲಿಗೆ ಯಾಕೆ ಬಂದೆ ಅಂತ ಹೇಳಿದ್ರೆ ನನಗೊಂದು ಮುಖ್ಯವಾದಂಥ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೆ. ಅದೇನು ಅಂತ ಹೇಳಿದ್ರೆ ಸನಾತನ ಧರ್ಮದಲ್ಲಿ ಸಪ್ತ ನದಿಗಳಿಗೆ ಅತ್ಯಂತ ಮಹತ್ವ ಇದೆ. ಸಪ್ತ ನದಿಗಳು ಅಂದರೆ ಏಳು ನದಿಗಳು, ಅವೇ ಮೂಲ ನದಿಗಳು: ಗಂಗೆ, ಯಮುನೆ, ಚೈವ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ, ಏಳಾಗುತ್ತೆ. ಈ ಏಳು ನದಿಗಳಲ್ಲಿ ಏಳು ನದಿಗಳು ಜೀವ ನದಿಗಳೇ. ಆ ಏಳು ನದಿಗಳಲ್ಲಿ ಐದು ನದಿಗಳು ನಮ್ಮಲ್ಲಿ ಭಾರತ ದೇಶದಲ್ಲಿ ಇವತ್ತಿನ ಭಾರತ ದೇಶದಲ್ಲಿ ಹರಿಯುತ್ತವೆ ಮತ್ತು ಸಮುದ್ರಕ್ಕೆ ಸೇರುತ್ತೆ. ಇನ್ನು ಉಳಿದ ಎರಡು ನದಿಗಳು ದೇಶ ವಿಭಜನೆ ನಂತರ ಪಾಕಿಸ್ತಾನಕ್ಕೆ ಹೋಗ್ಬಿಡುತ್ತೆ. ಪಾಕಿಸ್ತಾನದ ಆಡಳಿತದಲ್ಲಿರ್ತಕ್ಕಂಥ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಹುಟ್ಟಿ ಅಲ್ಲಿನೇ ಹರಿಯುತ್ತೆ. ಒಂದು ಸಣ್ಣ ಕಾಲುವೆ ಮಾತ್ರ ಸಿಂಧುದು ನಮ್ಮ ದೇಶದ ಒಳಗಡೆಗೆ ಬಂದು ಮತ್ತೆ ಪಾಕಿಸ್ತಾನದ ಒಳಗಡೆ ಹೋಗುತ್ತೆ. ಬಹಳ ಜನಕ್ಕೆ ಗೊತ್ತಿಲ್ಲ ಸರಸ್ವತಿ ನದಿ ಇದೆ ಅಂತ. ಸರಸ್ವತಿ ನದಿ ಈಗಲೂ ಅಲ್ಲಿದೆ, ಅಸ್ತಿತ್ವದಲ್ಲಿದೆ, ಹರಿತಾ ಇದೆ. ಏನಂತ ಹೇಳಿದ್ರೆ 2011 ತನಕ ಭಾರತಕ್ಕೆ ಮತ್ತು ಪಾಕಿಸ್ತಾನಕ್ಕೆ ಸಂಪರ್ಕದ ಕೊರತೆಯಿಂದ ಗೊತ್ತಾಗಿರಲಿಲ್ಲ. ಈಗಲೂ ಅಷ್ಟೇ, ಪಾಕ್ ಆಕ್ರಮಿತ ಕಾಶ್ಮೀರಕ್ಕೆ ಯಾವುದೇ ಹಿಂದೂಗೂ ಪ್ರವೇಶ ಇಲ್ಲ. ಅಷ್ಟೇ ಅಲ್ಲ, ನಮಗೂ ವೀಸಾ ಸಿಗಲ್ಲ ಭಾರತೀಯರಿಗೆ. ಹಾಗಾಗಿ ಅಲ್ಲಿನ ಸ್ಥಳೀಯ ಮುಸಲ್ಮಾನರು ನಮಗೆ ಈ ನೀರನ್ನು ಜಲಾನ ಅಯೋಧ್ಯೆಗೆ ತಲುಪಿಸೋದಕ್ಕೆ ಕಳಿಸ್ಕೊಟ್ರು ಸರ್. ಭಾಳ ಸಂತೋಷ ಸರ್. ಒಟ್ಟಲ್ಲಿ ತುಂಬ ಕಷ್ಟಪಟ್ಟಾದರೂ ಜಲಾಭಿಷೇಕಕ್ಕೆ ಏಳು ತೀರ್ಥಗಳನ್ನ ತಂದು ಒಳ್ಳೆ ಕೆಲಸ ಮಾಡಿದಿರಿ, ಅದು ರಾಮಲಲ್ಲನ ಕೃಪೆಗೆ ಪಾತ್ರರಾಗಿದ್ದೀರಿ. ಈ ಕ್ಷಣ ನಿಮ್ಗೆ ಹೇಗೆ ಅನ್ನಿಸ್ತಿದೆ ಸರ್? ತುಂಬ ಸಂತೋಷ ಆಯಿತು. ನಾವು ನಿನ್ನೆ ಎರಡು ಕುಂಡನ ಕೊಟ್ವಿ, ಮೊನ್ನೆ ಒಂದು ಕುಂಡನ ಕೊಟ್ವಿ, ಅದಕ್ಕೆ ಹಿಂದಿನ ದಿನ ಒಂದು ಕುಂಡನ ಕೊಟ್ವಿ. ಒಟ್ಟು ಏಳು ಸಪ್ತ ಕುಂಡಗಳನ್ನು ತೊಗೊಂಬಂದಿದ್ವಿ. ಸಪ್ತ ಕುಂಡಗಳಲ್ಲೂ ಕೂಡ ಎಲ್ಲ ನದಿಗಳ ನೀರನ್ನು ಮಿಶ್ರ ಮಾಡಿದ್ವಿ. ಅಷ್ಟೇ ಅಲ್ಲ, ಮಾನಸ್ ಸರೋವರದಿಂದ ನಮ್ಮ ಬೆಂಗಳೂರಿನವರೇ ಆದಂಥ ಶ್ರೀಮತಿ ಸುಮಾ ಅನ್ನೋರು ಮಲ್ಲೇಶ್ವರಂ ನಿವಾಸಿ, ಅವರು ತರಿಸ್ಕೊಟ್ಟಿದ್ರು. ಅದನ್ನು ಮಿಶ್ರಣ ಮಾಡಿ ಎಲ್ಲನೂ ಕೊಟ್ಟಿದ್ವಿ. ಭಾರತ ದೇಶದ ಎಲ್ಲ ದ್ವಾದಶ ಜ್ಯೋತಿರ್ಲಿಂಗಗಳದ್ದು ತೀರ್ಥ ಅದರಲ್ಲಿತ್ತು. ಕನ್ಯಾಕುಮಾರಿ ಇರ್ಬೋದು, ಮಧುರೈ ಇರ್ಬೋದು, ಎಲ್ಲ ಸೇರಿಸಿ ಕೊಟ್ಟಿದ್ದೀವಿ ಸರ್. ಇವತ್ತು ಎಲ್ಲವನ್ನು ಅಭಿಷೇಕ ಮಾಡಿದೆ ಅಂಥೇಳಿ ಸಂಜೆ 4 ಗಂಟೆಗೆ ತಿಳಿಸಿದರು. ಸೊ ಅದರ ಜಲಪ್ರಸಾದನ ತೀರ್ಥದ ರೂಪದಲ್ಲಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್. ನಾನು ಅದನ್ನು ತಗೊಂಡು ವಾಪಸ್ಸು ಶೃಂಗೇರಿ ಮಠಕ್ಕೆ ಬರ್ತೀನಿ ಸರ್. ಶೃಂಗೇರಿ ಮಠದಲ್ಲಿ ಉಭಯ ಜಗದ್ಗುರುಗಳಿಗೆ ಸಲ್ಲಿಕೆ ಆದ ನಂತರ ಅವರ ಆಶೀರ್ವಾದ ಮಾರ್ಗದರ್ಶನದಂತೆ ಕನ್ನಡಿಗರಿಗೆ ಹಂಚಿಬಿಡ್ತೇನೆ ಸರ್. ನಾನು ಇಲ್ಲಿಗೆ ಬರೋಕ್ಕೆ ಮುಂಚೆನೂ ಕೂಡ ಶೃಂಗೇರಿ ಜಗದ್ಗುರು ಉಭಯ ಜಗದ್ಗುರುಗಳು ಮಾರ್ಗದರ್ಶನ ಮಾಡಿ ಆಶೀರ್ವಾದ ಮಾಡಿ ಕಳಿಸ್ಕೊಟ್ರು ಸರ್. ಧನ್ಯವಾದ ಸರ್. ನೋಡಿ, ಹೀಗೆ ಅನೇಕ ವಿಷಯಗಳು ಅಯೋಧ್ಯೆಯಲ್ಲಿ ಹೊಸ ಹೊಸದಾಗಿ ತಿಳಿತಾ ಇರುತ್ತೆ. ಕನ್ನಡಿಗರಿಂದ ಎಷ್ಟೊಂದು ಕೆಲಸಗಳಾಗಿದೆ. ಅಲ್ಲಿಯ ಕಲ್ಲು ನಮ್ಮ ರಾಮಮಂದಿರಕ್ಕೆ ಬರುತ್ತೆ, ಅದನ್ನು ಕೆತ್ತವರು ನಮ್ಮವರೇ ಶಿಲ್ಪಿ ಆಗಿರ್ತಾರೆ. ಅಲ್ಲಿಗೆ ಅಭಿಷೇಕಕ್ಕೆ ನೀರು ತಂದವರು ಅಂದರೆ ಜಲಾಭಿಷೇಕಕ್ಕೆ ಬೇಕಾದ ತಂದವರು ನಮ್ಮವರೇ ಆಗಿರ್ತಾರೆ. ಈಗ ಅನೇಕ ವಿಶೇಷಗಳನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ. ಕ್ಯಾಮರಾಮನ್ ಬಾಬುರಾಜ್ ಜೊತೆ ಬುಕಾಭಟ್ಟ ವಾಸು. ಜೈ ಶ್ರೀರಾಮ್.